ಈಗ ಬ್ಲೌಸ್ ನ ಹೊಲಿಯೋ ವಿಧಾನ ಹೇಗಂತ ಹೇಳಿ ನೋಡೋಣ ಇಲ್ಲಿ ನಮಗೆ ಮುಂಭಾಗಗಳು ಇವೆ ಎರಡು ಅದರಲ್ಲಿ ನಟಕ್ಸ್ ಮಾರ್ಕ್ ಮಾಡ್ಕೊಂಡಿದ್ದೀವಿ ಇವು ಕ್ರಾಸ್ ಬೆಲ್ಟ್ ಈ ಮಾರ್ಕ್ ಮಾಡ್ಕೊಂಡಿರುವಂತ ಟಕ್ಸ್ ನ ಹಿಡ್ಕೊಂಡು ಬಿಡಬೇಕು ಇದು ಸೆಂಟರ್ ಲೈನ್ ಈ ಕಡೆಯಿಂದ 2.5 ಸೆಂಟಿಮೀಟರ್ ಇದೆ ಇಲ್ಲಿಂದ ಇದು 2.5 ಸೆಂಟಿಮೀಟರ್ ಇರುತ್ತೆ टक्स ना मुक्सो लॉक अंद्रे एरड़ सरी होलिगे हाको इन टक्स मार होलको उल्द टक्स मुक्काल सेंटीमीटर इरुत्ते इदे थरा एला टक्स नु होलको ಇಲ್ಲ ಎರಡು ಮುಂಭಾಗಕ್ಕೂ ಟಕ್ಸ್ ಹಿಡ್ಕೊಂಡ್ವಿ ಎಲ್ಲಾ ಟಕ್ಸ್ ನ ಹಿಡ್ಕೊಂಡ್ವಿ ಈಗ ಕ್ರಾಸ್ ಬೆಲ್ಟ್ ಜಾಯಿನ್ ಮಾಡ್ಕೊಳ್ಳೋಣ ಈ ಕ್ರಾಸ್ ಬೆಲ್ಟ್ ಅಲ್ಲಿ ನಾವು ಮೇನ್ ಪೀಸ್ ಅಲ್ಲಿ ಬಂದಿರೋದನ್ನ ಮೇಲೆ ಇಟ್ಕೋಬೇಕು ಕಟ್ ಇನ್ನೊಂದು ಭಾಗ ಕಟ್ ಮಾಡ್ಕೊಂಡಿರೋದನ್ನ ಕೆಳಗೆ ಇಟ್ಕೋಬೇಕು ಎರಡನ್ನು ಸರಿಯಾಗಿ ಜೋಡಿಸಿ ಇಟ್ಕೊಂಡು ಆಮೇಲೆ ನಂತರ ಹೊಲಿಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಇಲ್ಲಿಂದ ಇದು 3/4 ಸೆಂಟಿಮೀಟರ್ ವರೆಗೂ ಡಿಸ್ಟೆನ್ಸ್ ಇಟ್ಕೊಂಡು ಹೊಲಿಗೆ ಹಾಕೋಬೇಕು ಇಲ್ಲಿ ಮೇನ್ ಪೀಸ್ ಇಂದ ಈ ಕಚ್ಚ ಹೊಲ್ಕೊಂಡಿರೋ ಭಾಗ ಇನ್ನೊಂದು ಪೀಸಿನ ಕೆಳಗಡೆ ಬರೋ ತರ ಇಟ್ಕೊಂಡು ತಿರುಗಿಸ್ ಹೊಳ್ಳಿಸ್ಕೊಂಡು ಮೇನ್ ಪೀಸ್ ಮೇಲೆ ಟರ್ನಿಂಗ್ ಸೀಮ್ ಬರಬಾರದು ಇದು ಟರ್ನಿಂಗ್ ಸೀಮ್ ಅಂತ ಹೇಳ್ತೀವಿ ಅಂದ್ರೆ ಹೊಲ್ದಾದ ಮೇಲೆ ಒಂದ ಕಡೆ ಭಾಗಕ್ಕೆ ಬಟ್ಟೆ ಕೆಳಗೆ ಕಚ್ಚ ಬಟ್ಟೆ ಸರಿಸಿ ಮತ್ತೊಂದ ಕಡೆ ಫ್ರಂಟ್ ಪಾರ್ಟ್ ಅಲ್ಲಿ ಅಂದ್ರೆ ಮೇಲ್ ಭಾಗದಲ್ಲಿ ಹೊಲಿಗೆ ಹಾಕ್ತೀವಿ ಈ ತರ ಬರ್ತಿದಕ್ಕೆ ಟರ್ನಿಂಗ್ ಸೀಮ್ ಅಂತ ಹೇಳ್ತೀವಿ ಇನ್ನೊಂದನ್ನು ಇದೆ ತರ ಹೊಲ್ಕೋಬೇಕು ಇದನ್ನು ಅಷ್ಟೇ ಈಗ ಇಲ್ಲಿ ಮುಂಭಾಗಕ್ಕೆ ಟಕ್ಸ್ ಇಟ್ಕೊಂಡು ಎರಡು ಮುಂಭಾಗ ತಯಾರಾಗಿದೆ ಮತ್ತೆ ಕ್ರಾಸ್ ಬೆಲ್ಟ್ ನ ರೆಡಿ ಮಾಡ್ಕೊಂಡಿದ್ದೀವಿ ಈ ತರ ರೆಡಿ ಇಟ್ಕೊಂಡು ಇದು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಹಚ್ಚೋ ಭಾಗ ಅಂದ್ರೆ ಇದು ಸೆಂಟರ್ ಈ ತರ ರೆಡಿ ಇಟ್ಕೊಂಡು ಆಮೇಲೆ मेन पीस कट मंत क्रॉस बेल्ट ब्लौस अटैच आ आर जोड़को इंदर्ध से मुंभग बिटकू क्रॉस बेल्ट ब्लौसिंत अर्ध से मुंह हो आम अटैच हे यहां एलिबार ಇಲ್ಲಿ ಟಕ್ಸ್ ಇಟ್ಕೊಂಡ್ರೋ ಭಾಗ ಬಂದ ತಕ್ಷಣ ಇದನ್ನ ಈ ತರ ಸ್ವಲ್ಪ ಮೂಲೆಯಲ್ಲಿ ಮಡಚ್ಕೋಬೇಕು ಈಗ ಈ ತರ ಇದು ಜೋಡಿಸ್ಕೊಂಡ್ವಿ ಇದನ್ನ ಇಲ್ಲಿ ಸ್ವಲ್ಪ ನೋಡ್ಕೋಬೇಕು ನಾವು ಈ ತರ ಸುರುಳಿ ಮಾಡ್ಕೊಂಡು ಇದರ ಮಧ್ಯೆ ಇಟ್ಕೊಂಡು ಇದು ಇದು ಜಾಯಿನ್ ಆಗೋ ತರ ಇಟ್ಕೊಂಡು ಜೋಡಿಸ್ಕೋಬೇಕು ಇಲ್ಲಿ ನೋಡಬಹುದು ನೀವು ಈ ಭಾಗ ಹೊಲಿಗೆಲಿ ಸಿಕ್ಕಾಕೋಬಾರದು ಆ ತರದನ್ನ ಸುರುಳಿ ಮಾಡ್ಕೊಂಡು ಒಳಗಡೆ ಇಟ್ಕೋಬೇಕು ಈ ಭಾಗ ಬಂದಿರುತ್ತಲ್ಲ ಈ ನಿಧಾನಕ್ಕೆ ಇದನ್ನ ಹೊರಗಡೆ ಹೇಳಿದ್ರೆ ನಮ್ದು ಕಚ್ಚಾ ಹೊಲ್ದಿರೋ ಭಾಗ ಒಳಗಡೆ ಹೋಗುತ್ತೆ ನೋಡ್ಬೋದು ನೀವು ಇದು ಕ್ರಾಸ್ ಬೆಲ್ಟ್ ಹಚ್ಚಿರೋ ಭಾಗ
ರೆಡಿ ಆಯ್ತು. ಇದೇ ತರ ಇನ್ನೊಂದು ಪಾರ್ಟ್ ಅನ್ನು ಇಟ್ಕೊಂಡು ಕ್ರಾಸ್ ಬೆಲ್ಟ್ ಹಚ್ಚಿಕೊಬೇಕು. ಈ ತರ ರೆಡಿ ಇಟ್ಕೊಂಡು ಇದನ್ನ ಜಾಯಿನ್ ಮಾಡ್ಕೊಂಡು ಇದನ್ನು ಅಷ್ಟೇ ಒಂದು ಅರ್ಧ ಸೆಂಟಿಮೀಟರ್ ಕ್ರಾಸ್ ಬೆಲ್ಟಿನ ಮೂಲೆ ಭಾಗನ ಹೆಚ್ಚಿಗೆ ಇಟ್ಕೊಂಡು ಜೋಡಿಸ್ತಾ ಹೋಗಬೇಕು. ನೀವು ನೋಡಬಹುದು ಈ ಟಕ್ಸ್ ಹಿಡಿದಿರೋ ಭಾಗನ ಈ ತರ ಮಡಚ್ಕೋಬೇಕು. ಇದನ್ನು ಅಷ್ಟೇ ಈಗ ಇದನ್ನು ಸುರುಳಿ ಮಾಡಿಟ್ಕೊಂಡು ಈ ಕ್ರಾಸ್ ಬೆಲ್ಟ್ಗೆ ಹಿಂಗಡೆ ಕ್ರಾಸ್ ಬೆಲ್ಟ್ನ ಸೇರಿಸಿ ಜೋಡಿಸ್ಕೋಬೇಕು. ಈ ಸುರುಳಿ ಸುತ್ತಕೊಂಡಿರೋ ಭಾಗ ಇದರ ಜೊತೆ ಸೇರ್ಕೊಂಡಿಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡು ಮುಂದೆ ಹೊಲಿತಾ ಹೋಗಬೇಕು. ಇದನ್ನು ಅಷ್ಟೇ ಇದನ್ನು ಹಿಡಿದು ಹೊರಗಡೆ ತೆಗೆದ್ರೆ ನಮ್ದು ಎರಡು ಭಾಗನು ಕ್ರಾಸ್ ಬೆಲ್ಟ್ ಹಚ್ಚಿ ತಯಾರಾಯಿತು. ಈ ಎಕ್ಸ್ಟ್ರಾ ಬಂದಿರೋದನ್ನ ಕಟ್ ಮಾಡಿ ತೆಗೆದು ಬಿಡಬೇಕು. ಕ್ರಾಸ್ ಬೆಲ್ಟ್ ಹಚ್ಕೊಂಡ್ವಿ. ನೆಕ್ಸ್ಟ್ ಸಿಂಗಲ್ ಪಟ್ಟಿ ಮತ್ತು ಡಬಲ್ ಪಟ್ಟಿ ಹಚ್ಕೋಬೇಕು. ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಅಂತಂದರೆ ನಾವು ಹುಕ್ಕು ಮತ್ತು ಹುಕ್ಕಿನ ಮನಿ ಮಾಡ್ಕೋತೀವಲ್ಲ ಅದಕ್ಕಾಗಿ ಬೇಕಾಗುವಂಥ ಎಕ್ಸ್ಟ್ರಾ ಪೀಸ್. ಈ ಸಿಂಗಲ್ ಪಟ್ಟಿ 3 ಸೆಂಟಿಮೀಟರ್ ಇರುತ್ತೆ, ನಾವು ಕಟ್ ಮಾಡ್ಕೊಂಡಿದ್ದೀವಿ, ಮತ್ತು ಇದು 6 ಸೆಂಟಿಮೀಟರ್ ಇರುತ್ತೆ ಡಬಲ್ ಪಟ್ಟಿ. ಸಿಂಗಲ್ ಪಟ್ಟಿನ ಬ್ಲೌಸಿನ ಎಡಭಾಗಕ್ಕೆ ಬರ್ತದೆ ಸಿಂಗಲ್ ಪಟ್ಟಿ, ಅಂದರೆ ಎಡಗಡೆ ಭಾಗಕ್ಕೆ ಹಾಕ್ಕೊಂಡಾಗ ಯಾವ್ದು ಭಾಗ ಬರ್ತದೋ ಆ ಭಾಗಕ್ಕೆ ಸಿಂಗಲ್ ಪಟ್ಟಿ ಹಚ್ಚಬೇಕು, ಮತ್ತು ಬಲಗಡೆ ಭಾಗಕ್ಕೆ ಡಬಲ್ ಪಟ್ಟಿ ಹಚ್ಚಬೇಕು. ಇದನ್ನ ಎರಡು ಸೈಡ್ನು ಸ್ವಲ್ಪ ಕಚ್ಚಾ ಹೊಲ್ಕೋಬೇಕು. ಸಿಂಗಲ್ ಪಟ್ಟಿ ಮತ್ತು ಡಬಲ್ ಪಟ್ಟಿನ ಕಚ್ಚಾ ಹೊಲ್ಕೊಂಡು ಒಂದು ಅರ್ಧ ಸೆಂಟಿಮೀಟರ್ ಮಾಡಿಸ್ಕೊಂಡು ಒಂದು ಕಚ್ಚಾ ಭಾಗ ಹೊಲ್ಕೋಬೇಕು. ಡಬಲ್ ಪಟ್ಟಿನೂ ಅಷ್ಟೇ. ಇದನ್ನ ಸಿಂಗಲ್ ಪಟ್ಟಿನ ಎಡಗಡೆ ಬರೋ ಭಾಗಕ್ಕೆ ಸೇರಿಸ್ಕೋಬೇಕು. ಇಲ್ಲಿ ನಾವು ಕೆಳಗಡೆಯಿಂದ ಸೇರಿಸ್ಕೋತೀವಲ್ಲ, ಆವಾಗ ಒಂದು 2 ಸೆಂಟಿಮೀಟ್ರಷ್ಟು ಎಕ್ಸ್ಟ್ರಾ ಇಟ್ಕೋಬೇಕು. 2 ಸೆಂಟಿಮೀಟ್ರಷ್ಟು ಎಕ್ಸ್ಟ್ರಾ ಇಟ್ಕೊಂಡು ಇಲ್ಲಿ ನೋಡಿ ಇದನ್ನು ಈ ಥರ ಫೋಲ್ಡ್ ಮಾಡ್ಕೋಬೇಕು. ಸೆಂಟ್ರಲ್ಲಿ ಬ್ಲೌಸಿನ ಭಾಗ ಇಟ್ಕೊಂಡು ಇದನ್ನು ಅದ್ರ ಹಿಂದ್ಗಡೆಯಿಂದ ಸ್ವಲ್ಪ ಸೇರಿಸ್ಕೋಬೇಕು. ಆಮೇಲೆ ಇಲ್ಲಿ ಲಾಕ್ ಮಾಡಿ ಹೊಲಿತಾ ಹೋಗಬೇಕು. ಇದನ್ನು ಈ ಥರ ಓಪನ್ ಮಾಡಿಕೊಂಡು ಇಲ್ಲಿ ಒಂದು ಹೊಲಿಗೆ ಹಾಕಬೇಕು. ಟರ್ನಿಂಗ್ ಸೀಮ್ ಅಂತ ಹೇಳ್ತೀವಿ, ಅಂದರೆ ಈ ಕಚ್ಚಾ ಹೊಲಿದಿರೋ ಭಾಗನ ಈ ಕಡೆ ತೊಗೊಂಡು, ಅಂದರೆ ಯಾವ ಕಡೆ ಟರ್ನಿಂಗ್ ಸೀಮ್ ಹಾಕ್ತಿದ್ದೀವೋ ಆ ಕಡೆ ಕೆಳಗೆ ಕಚ್ಚಾ ಹೊಲಿದಿರೋ ಭಾಗ ಆ ಕಡೆ ಹೊಳ್ಳಿರಬೇಕು. ಈ ಇದ್ರ ಮೇಲೆ ನಾವು ಹೊಲಿಗೆ ಹಾಕ್ತಿರೋದ್ರಿಂದ ಈ ಕೆಳಗಿನ ಭಾಗನ ಈ ಕಡೆ ಇಟ್ಕೋಬೇಕು.
ಟರ್ನಿಂಗ್ ಸೀಮ್ ಅಂತ ಹೇಳ್ತೀವಿ. ಇಲ್ಲಿ ಬಟ್ಟೆ ಎಕ್ಸ್ಟ್ರಾ ಈ ಕಡೆ ಹೋಗೋದಾಗ್ಲಿ ಆ ಥರ ಎಲ್ಲ ಇರಬಾರ್ದು. ಈ ಹೊಲಿಗೆ ಬಂದಿರೋ ಭಾಗನ ನೀಟಾಗಿ ಎಳೆದಿಟ್ಕೋಬೇಕು ಈ ಥರ. ಇದು ಸ್ವಲ್ಪ ಎಕ್ಸ್ಟ್ರಾ ಇಟ್ಕೊಂಡಿರಬೇಕು. ಈಗ ಹಿಂದ್ಗಡೆಯಿಂದ ಇಲ್ಲಿ ಮಡಚ್ಕೊಂಡು ಈ ತುದಿಗೆ ಒಂದು ಹೊಲಿಗೆ ಹಾಕೋಬೇಕು. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಟರ್ನಿಂಗ್ ಸೀಮ್ ಹಾಕ್ಕೊಂಡಿದ್ವಿ, ಅಲ್ಲಿ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಕೊನೆಗೆ ಲಾಕ್ ಮಾಡ್ಕೋಬೇಕು. ಅಂದರೆ ಎರಡು ಸರಿ ಹೊಲಿಗೆ ಹಾಕೋಬೇಕು. ಇದು ಸಿಂಗಲ್ ಪಟ್ಟೆ ಆಯಿತು. ಇಲ್ಲಿ ನೀವು ನೋಡ್ಬೋದು ಈ ಬ್ಲೌಸಿನ ಆಕಾರ ಹೇಗೆ ಬಂದಿದೆಯೋ ನೆಕ್ಕಿನ ಆಕಾರ, ಅದೇ ಥರ ಈ ಪೀಸ್ನು ಕಟ್ ಮಾಡ್ಕೊಂಡ್ಬಿಡ್ಬೇಕು ಎಕ್ಸ್ಟ್ರಾ ಬಂದಿರೋದನ್ನ. ಈಗ ಡಬಲ್ ಪಟ್ಟೆ ಹಚ್ಚೋಣ. ಇದನ್ನು ಅಷ್ಟೇ, ಇದು ರೈಟ್ ಸೈಡ್, ಇದನ್ನು ಅಷ್ಟೇ ಹೊಲಿಗೆ ಬಂದಿರೋದು ಮೇಲಿಟ್ಕೋಬೇಕು. ಇದನ್ನು ಯಾವ ಭಾಗನೂ ಎಳಿದೆ ಜೋಡಿಸ್ತಾ ಹೋಗಬೇಕು. ಇಲ್ಲಿನೂ ಅಷ್ಟೇ ತುದಿ ಬಿಟ್ಟು 1.5 ಸೆಂಟಿಮೀಟರ್ ಎಕ್ಸ್ಟ್ರಾ ಬಿಟ್ಕೊಂಡು ಉಳಿದದನ್ನ ಕಟ್ ಮಾಡಿ ತಕೊಂಡ್ಬಿಡ್ಬೇಕು. ಇದನ್ನಷ್ಟೇ ಸಿಂಗಲ್ ಪಟ್ಟಿ ಫೋಲ್ಡ್ ಮಾಡ್ಕೊಂಡ್ವಲ್ಲ ಅದೇ ಥರ ಇಲ್ಲಿಂದ ಇದ್ರ ಮೇಲ್ಗಡೆ ಫೋಲ್ಡ್ ಮಾಡ್ಕೋಬೇಕು. ಲಾಕ್ ಮಾಡಿ ಹೊರಗೆ ತೆಗಿಬೇಕು. ಈಗ ಇದನ್ನು ಅಷ್ಟೇ ಈ ಕಚ್ಚಾ ಭಾಗನ ಈ ಕಡೆ ಡಬಲ್ ಪಟ್ಟಿ ಕಡೆ ತಿರುಗಿಸ್ಕೊಂಡು ಈ ಭಾಗದ ಮೇಲೆ ಈ ಭಾಗ ಬರಬೇಕು. ನೋಡಿ ಸಿಂಗಲ್ ಪಟ್ಟಿದು ಡಬಲ್ ಪಟ್ಟಿದು ನೋಡಿ. ಈ ಥರ ಬರಬೇಕು, ಅಂದರೆ ಕಚ್ಚಾ ಹೊಲ್ಕೊಂಡಿರೋ ಭಾಗನ ಡಬಲ್ ಪಟ್ಟಿ ಕಡೆ ಎಳ್ಕೊಂಡು ಅದು ಕವರ್ ಆಗೋ ಥರ ಡಬಲ್ ಪಟ್ಟಿ ತುದಿನ ಜೋಡಿಸಿಟ್ಕೋಬೇಕು. ನಂತರ ಇಲ್ಲಿ ಹೊಲಿಗೆ ಹಾಕ್ತಾ ಹೋಗ್ಬೇಕು ಈ ಸಂದಿಲಿ. ಈ ಸಿಂಗಲ್ ಪಟ್ಟಿ ಮತ್ತು ಡಬಲ್ ಪಟ್ಟಿನ ಹಚ್ಕೊಂಡಾಯ್ತು. ಈಗ ಹಿಂಭಾಗ ತಗೊಳ್ಳೋಣ. ಇದು ಹಿಂಭಾಗ. ಹಿಂಭಾಗಕ್ಕೆ ನಾವು ಇಲ್ಲಿ ಟಕ್ಸ್ ಮಾರ್ಕ್ ಮಾಡ್ಕೊಂಡಿದ್ದೀವಿ, ಅದು ಇದರ ಮಧ್ಯ ಬಿಂದು, ಅಲ್ಲಿಂದ 2 ಸೆಂಟಿಮೀಟ್ರ್ ಆ ಕಡೆ ಈ ಕಡೆ ನಾವು ಟಕ್ಸ್ ಇಟ್ಕೋತೀವಿ. ಅಂದರೆ ಈ ಸೆಂಟ್ರ್ ಲೈನ್ನ ಜೋಡಿಸಿಟ್ಕೊಂಡು 2 ಸೆಂಟಿಮೀಟ್ರಿಗೆ ಹೊಲಿಗೆ ಹಾಕೋತೀವಿ. ಇಲ್ಲಿ ಕೊನೆಗೆ ಬಂದಾಗ ಲಾಕ್ ಮಾಡಿ ಬಂದ್ ಮಾಡಬೇಕು. ಇಲ್ಲಿ ನೋಡಿ ಈ ಥರ ಬರುತ್ತೆ. ಇದು ಈ ಕಡೆದನ್ನು ಟಕ್ಸ್ ಇಟ್ಕೋಬೇಕು. ಸ್ಟ್ರೇಟ್ ಲೈನ್ ಬಂದಿರೋ ಭಾಗನ ಮಡಚಿ ಇಟ್ಕೋಬೇಕು. ಇದು ಹಿಂಭಾಗ ರೆಡಿ ಆಯಿತು. ಇದಕ್ಕೀಗ ಬೆನ್ ಪಟ್ಟಿ ಸೇರಿಸ್ಕೋಬೇಕು ನಾವು.